ಆತ್ಮೀಯ ಶಿಕ್ಷಕರೇ ಹಾಗೂ ಮುಖ್ಯ ಗುರುಗಳೇ, ಶೈಕ್ಷಣಿಕ ವರ್ಷ 2020 ಮತ್ತು 2021 ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಕರ್ನಾಟಕದ ಎಲ್ಲ ಶಾಲೆಗಳು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಈ ಮಾರ್ಗಸೂಚಿಗಳನ್ನು ಎಲ್ಲರೂ ತಪ್ಪದೇ ಪಾಲಿಸುವುದು ಕಡ್ಡಾಯ. ಈ ವಿಡಿಯೋದಲ್ಲಿ ಅತಿ ಮುಖ್ಯವಾಗಿರುವ ಆ ಮಾರ್ಗಸೂಚಿಗಳನ್ನು ವಿವರಿಸಲಾಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಈ ಅತ್ಯುಪಯುಕ್ತ ಮಾಹಿತಿಯನ್ನು ಇತರರಿಗೂ ಶೇರ್ ಮಾಡಿ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಲಾಕ್ಡೌನ್ ಮುಕ್ತಾಯಗೊಂಡ ನಂತರ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಅನುಸರಿಸಬೇಕಾದ ಕ್ರಮಗಳ ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸಿದೆ. ಇದರೊಂದಿಗೆ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಣ ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಿದೆ. ಈ ಕುರಿತಂತೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಪರೀಕ್ಷೆಗಳ ನಿರ್ದೇಶಕರು ಟಿಪ್ಪಣಿ ಹೊರಡಿಸಿದ್ದು, COVID-19 ಹಿನ್ನೆಲೆಯಲ್ಲಿ 2020-21 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಅನುಸರಿಸಬೇಕಾದ ಕ್ರಮಗಳ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ದಿನಾಂಕ 5/5/2020 ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ 2020-21 ಸಾಲಿನ ಶೈಕ್ಷಣಿಕ ವರ್ಷದ ಕಾರ್ಯಕ್ರಮಗಳ ಪೂರ್ವ ಸಿದ್ಧತೆಯ ಕುರಿತು ಇಲಾಖಾ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಚರ್ಚಿಸಿ ಈ ಕೆಳಗಂಡ ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸುವಂತೆ ಟಿಪ್ಪಣಿ ಸೂಚಿಸಿದ್ದಾರೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವಿಷಯ COVID-19 ಹಿನ್ನೆಲೆಯಲ್ಲಿ 2020-21 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾರ್ಗಸೂಚಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 5/5/2020 ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ 2020-21 ಸಾಲಿನ ಶೈಕ್ಷಣಿಕ ವರ್ಷದ ಕಾರ್ಯಕ್ರಮಗಳ ಪೂರ್ವ ಸಿದ್ಧತೆ ಕುರಿತು ಇಲಾಖಾ ಅಧಿಕಾರಿಗಳೊಂದಿಗೆ ನಡೆದ ಸಭೆಗೆ ಸಂಬಂಧಿಸಿದಂತೆ ನಿರ್ದೇಶಕರು ಪರೀಕ್ಷೆಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಅವರ ಹಂಚಿಕೆ ಮಾಡಲಾಗಿದ್ದು, ಸದರಿ ಕಾರ್ಯಕ್ರಮದ ಬಗ್ಗೆ ಸಂಬಂಧಿಸಿದ ಅಧಿಕಾರಿ ಅಥವಾ ಸಿಬ್ಬಂದಿಯೊಂದಿಗೆ ಚರ್ಚಿಸಿ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಬಹುದಾಗಿದೆ ಎಂಬ ಅಂಶವನ್ನು ತಮ್ಮ ಗೌರವ ಅವಗಾಹನೆಗೆ ಸಲ್ಲಿಸಿದೆ. ಶಾಲಾ ತರಗತಿ ಕೊಠಡಿಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಬಗ್ಗೆ. ಶಾಲಾ ತರಗತಿ ಕೊಠಡಿಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಒಂದು ಡೆಸ್ಕ್ಗೆ 3 ವಿದ್ಯಾರ್ಥಿಗಳಂತೆ ಕೂರಲು ಸೂಕ್ತ ಆಸನ ವ್ಯವಸ್ಥೆ ಮಾಡಬೇಕಿದೆ. ಈ ಸಂಬಂಧ ಕೊಠಡಿಗಳು ಕೊರತೆ ಬಂದಲ್ಲಿ ಶಾಲೆಯಲ್ಲಿರುವ ಗ್ರಂಥಾಲಯ ಕೊಠಡಿ, ಕ್ರೀಡಾ ಕೊಠಡಿ, ಗಣಕಯಂತ್ರ ಕೊಠಡಿಗಳನ್ನು ಬಳಸಿಕೊಳ್ಳಬೇಕು. ಜನವಸತಿ ಪ್ರದೇಶಗಳಲ್ಲಿ ಲಭ್ಯವಿರುವಂತಹ ಸಾಮಾಜಿಕ ಭವನಗಳು, ಸರ್ಕಾರಿ ಕಟ್ಟಡಗಳು ಮತ್ತು ಮಧ್ಯಾಹ್ನದ ನಂತರ ದೊರೆಯುವಂತಹ ಅಂಗನವಾಡಿ ಕೊಠಡಿಗಳನ್ನು ಬಳಸಿಕೊಳ್ಳಬಹುದಾಗಿದೆ. ರಾಜ್ಯದಲ್ಲಿ 1ರಿಂದ 5ನೇ ತರಗತಿಯಲ್ಲಿ ನಡೆಯುತ್ತಿರುವ ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯು ಹೆಚ್ಚಿನ ಶಾಲೆಗಳಲ್ಲಿ ಕಡಿಮೆ ಇರುತ್ತದೆ. ಇಂತಹ ಶಾಲೆಗಳಲ್ಲಿ ಪಾಳಿ ಪದ್ಧತಿಯ ಅವಶ್ಯಕತೆ ಇರುವುದಿಲ್ಲ. 1ರಿಂದ 7 ಮತ್ತು 8ನೇ ತರಗತಿ ಇರುವ ಶಾಲೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ತರಗತಿ ನಡೆಸಲು ಮೇಲೆ ಸೂಚಿಸಿದ ರೀತಿಯ ಎಲ್ಲ ರೀತಿಯ ಪ್ರಯತ್ನಗಳ ನಂತರವೂ ಕೊಠಡಿಗಳ ಕೊರತೆಯಾದಲ್ಲಿ ಪಾಳಿ ಪದ್ಧತಿ ಅನುಸರಿಸುವುದು. ಪಾಳಿ ಪದ್ಧತಿಯಲ್ಲಿ ಶಾಲೆ ನಡೆಸುವುದು. ಪ್ರಸ್ತುತ ರಾಜ್ಯದಲ್ಲಿ ಕೆಳಕಂಡ ಮಾದರಿಯ ಶಾಲೆಗಳಿರುತ್ತವೆ: 1ರಿಂದ 5ನೇ ತರಗತಿ, 1ರಿಂದ 7ನೇ ತರಗತಿ, 1ರಿಂದ 8ನೇ ತರಗತಿ, 1ರಿಂದ 10ನೇ ತರಗತಿ, 8ರಿಂದ 12ನೇ ತರಗತಿ. ಪ್ರೌಢಶಾಲಾ ವಿಭಾಗ ಹಾಗೂ ಪದವಿ ಪೂರ್ವ ಕಾಲೇಜುಗಳು ಒಂದೇ ಆವರಣದಲ್ಲಿ ಮತ್ತು LKG-12ನೇ ತರಗತಿ KPS. 1ರಿಂದ 3ನೇ ತರಗತಿ ನಲಿಕಲಿ ಆಧಾರಿತ ಬೋಧನೆ ಇದ್ದು, ಈ ತರಗತಿಗಳಿಗೆ ತರಬೇತಿ ಪಡೆದ ಖಾಯಂ ಶಿಕ್ಷಕರ ಅವಶ್ಯಕತೆ ಇರುತ್ತದೆ. 1ಮತ್ತು 2ನೇ ತರಗತಿಯ ನಲಿಕಲೆ ಮಕ್ಕಳನ್ನು ಒಟ್ಟಿಗೆ ಸೇರ್ಪಡೆ ಮಾಡಿ ಬೋಧಿಸಬಹುದು. 3ನೇ ತರಗತಿಯ ವಿದ್ಯಾರ್ಥಿಗಳು ಈಗಾಗಲೇ ನಲಿಕಲೆ ಬೋಧನೆಯ ಪರಿಚಯ ಇರುವುದರಿಂದ ಇವರಿಗೆ ಸ್ವಯಂ ಕಲಿಕೆ ಆದ್ಯತೆ ನೀಡಿ ಪ್ರತ್ಯೇಕ ಕೊಠಡಿಯಲ್ಲಿ ಬೋಧನಾ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬಹುದು. 1ರಿಂದ 7ನೇ ತರಗತಿಯ ಶಿಕ್ಷಕರ ಕೊರತೆ ಇದ್ದಲ್ಲಿ ಸ್ಥಳೀಯವಾಗಿ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಬಹುದು. 1ರಿಂದ 10ನೇ ತರಗತಿಗಳು ಇರುವ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆ ಇರುತ್ತದೆ, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಹೊರತುಪಡಿಸಿ. ಪ್ರಾಥಮಿಕ ಶಾಲೆಗಳಲ್ಲಿಯೂ ಇತ್ತೀಚಿನ ಪದವಿಗಳನ್ನು ಪಡೆದಿರುವ ಶಿಕ್ಷಕರು ಇರುತ್ತಾರೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಪರಸ್ಪರ ಸಮಾಲೋಚನೆ ಮಾಡಿಕೊಂಡು ಪ್ರೌಢಶಾಲೆ ಶಿಕ್ಷಕರು ಪ್ರಾಥಮಿಕ ಶಾಲೆಗಳ 6ಮತ್ತು 7ನೇ ತರಗತಿಗಳಿಗೂ ಪ್ರಾಥಮಿಕ ಶಾಲೆಗಳಲ್ಲಿ ಪದವಿ ಹೊಂದಿರುವ ಶಿಕ್ಷಕರು 8ಮತ್ತು 9ನೇ ತರಗತಿಗಳಿಗೆ ಬೋಧಿಸುವ ಪ್ರಕ್ರಿಯೆ ಮಾಡಬಹುದಾಗಿರುತ್ತದೆ. ಈಗಾಗಲೇ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಈ ಪದ್ಧತಿಯನ್ನು ಅನುಸರಿಸಲಾಗುತ್ತಿದೆ. ಇಲ್ಲಿ ಪಾಳಿ ಪದ್ಧತಿಯನ್ನು ಅಳವಡಿಸಿಕೊಂಡಲ್ಲಿ ಶಿಕ್ಷಕರು ಪರಸ್ಪರ ಹೊಂದಾಣಿಕೆಯ ಮೇಲೆ ಬೋಧಿಸಬಹುದು. 8ರಿಂದ 12ನೇ ತರಗತಿಗಳು ಇರುವ ಕಡೆ ಕೊಠಡಿ ಕೊರತೆ ಕಂಡುಬಂದಲ್ಲಿ ಕೆಳಕಂಡಂತೆ ಪಾಳಿ ಪದ್ಧತಿ ಅಳವಡಿಸಿಕೊಳ್ಳುವಲ್ಲಿ ಕೊಠಡಿ ಸಮಸ್ಯೆ ಬರಲಾರದು. ಬಹುತೇಕ PUC ಕಾಲೇಜುಗಳು ಪ್ರಸ್ತುತ 10ರಿಂದ 3:30ರವರೆಗೆ ನಡೆಯುತ್ತವೆ. ಈ ಅವಧಿಯಲ್ಲಿ
ಮಾರ್ಪಡಿಸಿ ಈ ಹಿಂದೆ ನಡೆಯುತ್ತಿರುವ ರೀತಿಯಲ್ಲಿ ಪಿಯು ತರಗತಿಗಳನ್ನು ಬೆಳಗ್ಗೆ 8:30 to 12:30 ನಡೆಸಿದಲ್ಲಿ ಪಿಯು ತರಗತಿಗಳನ್ನು ಕೂಡ ಪ್ರೌಢಶಾಲಾ ಕೊಠಡಿಗಳನ್ನಾಗಿ ಬಳಸಿಕೊಂಡು ಸಾಮಾಜಿಕ ಅಂತರದೊಂದಿಗೆ ತರಗತಿಗಳನ್ನು ನಡೆಸಬಹುದಾಗಿದೆ. ಅದೇ ರೀತಿ ಪ್ರೌಢಶಾಲೆಗಳನ್ನು ಕೂಡ ಪಿಯು ಕೊಠಡಿಗಳನ್ನು ಬಳಸಿಕೊಂಡು ಸಾಮಾಜಿಕ ಅಂತರದೊಂದಿಗೆ ಮಧ್ಯಾಹ್ನ ಪಾಳಿಯಲ್ಲಿ ತರಗತಿಗಳನ್ನು ನಡೆಸಬಹುದಾಗಿದೆ. ತಾಲೂಕು ಅಥವಾ ಹೋಬಳಿ ಕೇಂದ್ರಗಳಲ್ಲಿ ಕೆಲವು ಶಾಲೆಗಳು ಮಕ್ಕಳ ಕೊರತೆಯಿಂದ ಮುಚ್ಚಲ್ಪಟ್ಟಿವೆ. ಅಂತಹ ಕೊಠಡಿಗಳಿಗೆ ಪ್ರೌಢಶಾಲೆಯ ಕೆಲವು ತರಗತಿಗಳನ್ನು ಸ್ಥಳಾಂತರಿಸಬಹುದಾಗಿದೆ. ಒಂದು ವೇಳೆ ಸಣ್ಣ ಪುಟ್ಟ ದುರಸ್ತಿ ಅವಶ್ಯಕತೆ ಇದ್ದಲ್ಲಿ ಮಾಡಿಸಿಕೊಳ್ಳಬಹುದು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ಪಾಳಿ ಪದ್ಧತಿ ನಡೆಸುವ ಬಗ್ಗೆ ನಿರ್ಣಯ ಕೈಗೊಂಡಲ್ಲಿ ಈ ರೀತಿ ಸಮಯ ಹಂಚಿಕೆ ಮಾಡಿಕೊಳ್ಳಬಹುದಾಗಿದೆ. ಮೊದಲನೇ ಪಾಳಿ ಸಮಯ ಬೆಳಗ್ಗೆ 7:50 ಮಧ್ಯಾಹ್ನ 12:20 ಹಾಗೂ ಎರಡನೇ ಪಾಳಿ ಮಧ್ಯಾಹ್ನ 12:10 ಸಂಜೆ 5:00 ಇದಕ್ಕೆ ಅನುಗುಣವಾಗಿ ಶಾಲಾ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಿದ್ದು ಬೋಧನಾ ಅವಧಿಯನ್ನು ಕಡಿತಗೊಳಿಸಿ ಈ ಕೆಳಕಂಡಂತೆ ನಿಗದಿಗೊಳಿಸಬಹುದಾಗಿರುತ್ತದೆ. ಮೊದಲನೇ ಪಾಳಿ ಬೆಳಗ್ಗೆ 7:50 to 8:00 ಅಂದರೆ ಪ್ರಾರ್ಥನೆ, ಬೆಳಗ್ಗೆ 8:00 to 8:40 ಮೊದಲನೇ ಅವಧಿ, ಬೆಳಗ್ಗೆ 8:40 to 9:20 ಎರಡನೇ ಅವಧಿ, ಬೆಳಗ್ಗೆ 9:20 to 9:40 ವಿರಾಮ, 9:40 to 10:20 ಮೂರನೇ ಅವಧಿ, 10:20 to 11:00 ನಾಲ್ಕನೇ ಅವಧಿ, 11:00 to 11:40 ಐದನೇ ಅವಧಿ, ಬೆಳಗ್ಗೆ 11:40 to 12:20 ಆರನೇ ಅವಧಿ ಎರಡನೇ ಪಾಳಿ, ಮಧ್ಯಾಹ್ನ 12:10 to 12:40, ಮಧ್ಯಾಹ್ನ 12:30 to 1:10 ಮೊದಲನೇ ಅವಧಿ, ಮಧ್ಯಾಹ್ನ 1:10 to 1:50 ಎರಡನೇ ಅವಧಿ, ಮಧ್ಯಾಹ್ನ 1:50 to 2:20 ಊಟದ ವಿರಾಮ, ಮಧ್ಯಾಹ್ನ 2:20 to 3:00 ಮೂರನೇ ಅವಧಿ, ಮಧ್ಯಾಹ್ನ 3:00 to 3:40 ನಾಲ್ಕನೇ ಅವಧಿ, ಮಧ್ಯಾಹ್ನ 3:40 to 4:20 ಐದನೇ ಅವಧಿ, ಮಧ್ಯಾಹ್ನ 4:20 to 5:00 ಆರನೇ ಅವಧಿ. ಪ್ರಸ್ತುತ ಒಂದು ವಾರಕ್ಕೆ ಮುಖ್ಯ ವಿಷಯಗಳಾದ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಪ್ರಥಮ ಭಾಷಾ ವಿಷಯಗಳಿಗೆ ತಲಾ 6 ದ್ವಿತೀಯ ಮತ್ತು ತೃತೀಯ ಭಾಷೆಗೆ ತಲಾ 5, ದೈಹಿಕ ಶಿಕ್ಷಣ ವಿಷಯಕ್ಕೆ 4, ಚಿತ್ರಕಲೆ, ಸಂಗೀತ, ವೃತ್ತಿ ಶಿಕ್ಷಣ ವಿಷಯಗಳಿಗೆ ಸಂಬಂಧಿಸಿದಂತೆ 3, ಗ್ರಂಥಾಲಯ ಅಥವಾ ಗಣಕ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂತೆ 2, ಸಹಪಠ್ಯ ಚಟುವಟಿಕೆಗಳಿಗೆ 2 ತರಗತಿಗಳಂತೆ ಒಟ್ಟು 45 ತರಗತಿಗಳನ್ನು ನಡೆಸಲಾಗುತ್ತಿದೆ. ಮೇಲ್ಕಾಣಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ದೈಹಿಕ ಶಿಕ್ಷಣದಲ್ಲಿ 3 ತರಗತಿಗಳು, ಚಿತ್ರಕಲೆ, ಸಂಗೀತ, ವೃತ್ತಿ ಶಿಕ್ಷಣ ವಿಷಯದಲ್ಲಿ 3, ಸಹ ಪಠ್ಯಕ್ರಮ ಚಟುವಟಿಕೆಗಳ ವಿಷಯದಲ್ಲಿ 2 ಮತ್ತು ಗ್ರಂಥಾಲಯ ಅಥವಾ ಗಣಿತ ಶಿಕ್ಷಣ ವಿಷಯದಲ್ಲಿ 1 ತರಗತಿಗಳನ್ನು ಕಡಿತಗೊಳಿಸಿ ಒಂದು ವಾರಕ್ಕೆ 36 ತರಗತಿಗಳನ್ನು ನಡೆಸುವಂತೆ ಕ್ರಮ ಕೈಗೊಳ್ಳಬಹುದು. ವೇಳಾಪಟ್ಟಿಯನ್ನು ಕ್ರಿಯಾತ್ಮಕವಾಗಿ ರೂಪಿಸುವ ಬಗ್ಗೆ, ಗ್ರಾಮೀಣ ಭಾಗದಲ್ಲಿ ಈ ಮೇಲಿನ ವೇಳಾಪಟ್ಟಿಯನ್ನು ಅಳವಡಿಸಿಕೊಂಡಲ್ಲಿ ಪಕ್ಕದ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಸಮಸ್ಯೆಯಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ವೇಳಾಪಟ್ಟಿಗಳ ನಿಗದಿಯನ್ನು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಳವಡಿಸಿಕೊಳ್ಳಲು ಆಯಾ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಪಂಚಾಯತಿಗೆ ಬಿಡಬಹುದಾಗಿದೆ. ಖಾಸಗಿ ಅನುದಾನರಹಿತ ಶಾಲೆಗಳಲ್ಲಿ ಸಾಮಾಜಿಕ ಅಂತರದೊಂದಿಗೆ ತರಗತಿ ನಡೆಸುವ ಹೊಣೆಗಾರಿಕೆಯನ್ನು ಆಯಾ ಆಡಳಿತ ಮಂಡಳಿಗಳಿಗೆ ನಿಗದಿಪಡಿಸಬೇಕು. ಕೊಠಡಿ ಸೌಲಭ್ಯ, ಸಾರಿಗೆ ಸೌಲಭ್ಯ, ಮಕ್ಕಳ ಸುರಕ್ಷತೆ ಇವುಗಳ ಹೊಣೆಗಾರಿಕೆಯನ್ನು ಆಡಳಿತ ಮಂಡಳಿಗೆ ನಿಗದಿಪಡಿಸಬೇಕು. ಕೊಠಡಿಗಳ ಲಭ್ಯತೆ, ಶಿಕ್ಷಕರ ಲಭ್ಯತೆ ಮತ್ತು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಾಲೆಗಳಿಗೆ ಕ್ರಿಯಾತ್ಮಕವಾಗಿ ವೇಳಾಪಟ್ಟಿಯನ್ನು ತಯಾರಿಸಲು ಹಾಗೂ ಮೊದಲನೇ ಪಾಳಿ ಶಿಕ್ಷಕರು ಬೆಳಗ್ಗೆ 7:50 ಮಧ್ಯಾಹ್ನ 3 ಮತ್ತು ಎರಡನೇ ಪಾಳಿ ಶಿಕ್ಷಕರು ಮಧ್ಯಾಹ್ನ 2:10 ಸಂಜೆ 5:00 ಶಾಲೆಯಲ್ಲಿ ಹಾಜರಾಗುವ ಹಾಗೆ ಶಿಕ್ಷಕರ ಲಭ್ಯತೆಗೆ ಅನುಸಾರವಾಗಿ ತಾಲೂಕು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅನುಮೋದನೆಯೊಂದಿಗೆ ಕ್ರಮ ಕೈಗೊಳ್ಳಬಹುದಾಗಿದೆ. ಒಟ್ಟಾರೆ ಬೆಳಗ್ಗೆ 8:00 ಬರುವ ಶಿಕ್ಷಕರು ಸಂಜೆ 5:00 ಶಾಲೆಯಲ್ಲಿ ಇರುವ ಅವಶ್ಯಕತೆ ಇರುವುದಿಲ್ಲ. ಶಾಲಾವಾರು, ವಿಷಯವಾರು, ತರಗತಿವಾರು ವೇಳಾಪಟ್ಟಿಯನ್ನು ರೂಪಿಸುವುದು ಅವಶ್ಯಕ. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳವರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಶಾಲೆಯ ಅಗತ್ಯತೆ, ಅನವಶ್ಯಕತೆ, ಸಂಪನ್ಮೂಲಗಳ ಲಭ್ಯತೆಗೆ ಅನುಗುಣವಾಗಿ ಪಾಳಿ ಪದ್ಧತಿ, ಅವಶ್ಯವಿದ್ದಲ್ಲಿ ವೇಳಾಪಟ್ಟಿಯನ್ನು ಕ್ರಿಯಾತ್ಮಕವಾಗಿ ರೂಪಿಸಿಕೊಳ್ಳಲು ಆಯಾ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಗೆ ಅವಕಾಶ ನೀಡುವುದು. ಹೀಗೆ ಮಾಡುವಾಗ ಇಲಾಖೆಗೆ ನೀಡುವ ಈ ಮಾರ್ಗಸೂಚಿಗಳನ್ನು ಅಗತ್ಯವಾಗಿ ಪಾಲಿಸುವುದು ಕಡ್ಡಾಯವಾಗಿರುತ್ತದೆ. ತರಗತಿಗಳನ್ನು ಪಾಳಿಯ ಪ್ರಕಾರ ಆಯೋಜಿಸಲು ಮಾದರಿ ವೇಳಾಪಟ್ಟಿಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. ಸಾರಿಗೆ ವ್ಯವಸ್ಥೆ ಬಗ್ಗೆ,
ಖಾಸಗಿ ಶಾಲೆಯ ಆಡಳಿತ ಮಂಡಳಿಯವರು ಸಾರಿಗೆ ವ್ಯವಸ್ಥೆಯನ್ನು ಒದಗಿಸುವಾಗ ವಿದ್ಯಾರ್ಥಿಗಳನ್ನು ಅಲ್ಲಿ ಕರೆತರುವಾಗ ಸಾಮಾಜಿಕ ಅಂತರ ಪಾಲನೆ ಮಾಡಿ ವಿದ್ಯಾರ್ಥಿಗಳನ್ನು ಕರೆದಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು. ಪ್ರಾರ್ಥನೆ. ಪ್ರತಿದಿನ ಶಾಲೆಯ ಚಟುವಟಿಕೆಗಳ ಪ್ರಾರಂಭದಲ್ಲಿ ನಡೆಯುವ ಪ್ರಾರ್ಥನೆಯಲ್ಲಿ ವಿದ್ಯಾರ್ಥಿಗಳು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಆಯಾ ಶಾಲಾ ಮುಖ್ಯೋಪಾಧ್ಯಾಯರುಗಳು ಕ್ರಮ ಕೈಗೊಳ್ಳುವುದು. ಶಿಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ನೀವು ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.